ಎಕ್ಸಿಟ್ ಪೋಲ್ಗಳು ಒಂದಕ್ಕಿಂತ ಒಂದು ಭಿನ್ನವಾಗಿವೆ. ಗ್ರೇಟರ್ ಬೆಂಗಳೂರು, ಹಳೆ ಮೈಸೂರು, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅಂತ ಎಬಿಸಿ ನ್ಯೂಸ್ ಇಂಡಿಯಾ ಟುಡೇ ಸಂಸ್ಥೆ ಏನು ಹೇಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಎಬಿಸಿ ನ್ಯೂಸ್ ಹೇಳಿರುವ ಪ್ರಕಾರ ಗ್ರೇಟರ್ ಬೆಂಗಳೂರು 28 ಕ್ಷೇತ್ರಗಳು ಇರುವಂತದ್ದು. ಈ 28 ಇರುವಂತಹ ಕ್ಷೇತ್ರಗಳಲ್ಲಿ ಎಬಿಸಿ ನ್ಯೂಸ್ ಬೆಂಗಳೂರಲ್ಲಿ ಏನು ಹೇಳಿದೆ ಅಂತಂದ್ರೆ ಬಿಜೆಪಿ 15 19 ಹೇಳಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಇಂಡಿಯಾ ಟುಡೇ ಏನು ಹೇಳಿದೆ ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ಇಂಡಿಯಾ ಟುಡೇನವರು ಹೇಳಿರುವಂತಹ ಪ್ರಕಾರ ಬಿಜೆಪಿಗೆ 10 ಕ್ಷೇತ್ರದಲ್ಲಿ ಗೆಲುವು ಸಿಗಬಹುದು ಅಂತ ಹೇಳಿರುವಂತದ್ದು. ಅಂದ್ರೆ ಅಲ್ಲಿ ಕಾಂಗ್ರೆಸ್ 17, ಅದೇ ರೀತಿಯಾಗಿ ಜೆಡಿಎಸ್ 1 ಬರುತ್ತೆ ಅಂತ ಹೇಳಿರುವಂತದ್ದು ಇಂಡಿಯಾ ಟುಡೇ ಪ್ರಕಾರ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಗಮನಿಸುವುದಾದರೆ ಇನ್ನು ಬಿಜೆಪಿ 4, ಜೆಡಿಎಸ್ ಅದೇ ರೀತಿಯಾಗಿ 19-23, ಕಾಂಗ್ರೆಸ್ 28-32 ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಹೇಳಿರುವಂಥದ್ದು. ಅದೇ ರೀತಿಯಾಗಿ ಇಂಡಿಯಾ ಟುಡೇ ಗಮನಿಸುವುದಾದರೆ ನಾವು ಇಲ್ಲಿ ಬಿಜೆಪಿ 6, ಕಾಂಗ್ರೆಸ್ 36, ಜೆಡಿಎಸ್ 18, ಇತರೆ 3 ಅಂತ ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಿರುವಂಥದ್ದು. ಇನ್ನು ಇದು ಮಧ್ಯ ಕರ್ನಾಟಕವನ್ನು ನಾವು ಗಮನಿಸುವುದಾದರೆ ಬಿಜೆಪಿ 12-16, ಕಾಂಗ್ರೆಸ್ 18-22, ಜೆಡಿಎಸ್ 2, ಇತರೆ 1, ಇಲ್ಲಿ ಕಾಂಗ್ರೆಸ್ ಬಹುಮತವನ್ನು ಪಡೆಯುತ್ತೆ ಅಂತ ಹೇಳಿದೆ. ಇನ್ನು ನಾವು ಮಧ್ಯ ಕರ್ನಾಟಕವನ್ನು ಗಮನಿಸ್ತಾ ಇದ್ದೀವಿ. ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿ 10, ಕಾಂಗ್ರೆಸ್ 12, ಜೆಡಿಎಸ್ 1, ಇತರೆ 0 ಅಂತ ಹೇಳಿದೆ. ಇನ್ನು ಕರಾವಳಿ ಕರ್ನಾಟಕ ಎಬಿಸಿ ನ್ಯೂಸ್ ಪ್ರಕಾರ ನಾವು ಗಮನಿಸ್ತಾ ಹೋಗೋದಾದರೆ